ಈಗಷ್ಟೇ ಸಿಐಡಿ ಶಂಕರ್ ಗೌಡ ಪಾಟೀಲ್ ಅನ್ನೋ ಆರ್ ಡಿ ಪಾಟೀಲ್ ಬಳಿ 3 ಕೋಟಿ ಹಣ ಬಿಡುಗಡೆಗೆ ಬೇಡಿಕೆ ಇಟ್ಟಿದ್ರಂತೆ. ನೀನು 3 ಕೋಟಿ ಹಣ ಬಿಡುಗಡೆ ಮಾಡಿಕೊಟ್ರೆ ನಿಮ್ಮ ಕೇಸ್ನೆಲ್ಲ ನೋಡ್ಕೋತೀವಿ ಅಂತ ಸಿಐಡಿ ಶಂಕರ್ ಗೌಡ ಶಂಕರ್ಗೌಡ ಅವರು ತನಿಖಾಧಿಕಾರಿ ಸಿಐಡಿ ತನಿಖಾಧಿಕಾರಿ ಸರ್ ಈಗ ಅಕ್ಯೂಸ್ ಏನ್ ಬೇಕಾದ್ರೂ ಹೇಳ್ಬೋದು ಮಾಡಿದ್ದಾರೆ ಮಾಡಲಿ. ಆ ವಿಡಿಯೋ ಸತ್ಯ ಆಗಿದ್ರೆ ಯಾವನು ಕೇಳಿದಾನೆ ಅವನು ಒಂದು ಕ್ಷಣನೂ ಬಿಡೋದಿಲ್ಲ. ಯಾವುದೇ ಈ ಪಿ ಎಸ್ ಐ ಹಗರಣ ನೀವು ನೋಡಿದಿರಿ, ಯಾರನ್ನು ಬಚ್ಚಿಡುವಂಥದ್ದು ಇಲ್ಲ. ಸಿ ಐ ಡಿ ಅಧಿಕಾರಿ ಇರ್ಬೋದು, ಐ ಪಿ ಎಸ್ ಅಧಿಕಾರಿ ಇರ್ಬೋದು, ಯಾರನ್ನೂ ಯಾರಿಗೆ ಕ್ಷಮೆ ಇಲ್ಲ. ಮತ್ತು ಅಪರಾಧಿ ಹೇಳುವಂಥ ಮಾತು ಅದಕ್ಕೆ ಎಷ್ಟು ಬೆಲೆ ಕೊಡಬೇಕು ಏನಾಗುತ್ತೆ ಅಂತೇಳಿ ನೋಡಬೇಕು. ದಾಖಲಾತಿ ನೀವು ಹೇಳಿದಾಗೇ ವಿಡಿಯೋ ಯಾವ್ದಾದ್ರು ಬಿಡುಗಡೆ ಆಗಿದ್ರೆ ಡೆಫಿನೆಟ್ ಸೀರಿಯಸ್ ಆಗಿ ತೊಗೊಳ್ಳಿಕ್ಕೆ ನಾನು ಅಧಿಕಾರಿಗಳಿಗೆ ಸೂಚನೆ ಕೊಡ್ತೀನಿ. ಅಲೋಕ್ ಕುಮಾರ್ ಹೇಳಿದ್ದಾರೆ, ನಾವು ಜಸ್ಟ್ ಏನೋ ಈಗ ಅವ್ರ ವಿರುದ್ಧ ಅತ್ಯಾಚಾರ ಪ್ರಕರಣ ಮತ್ತೆ ಡೌರಿ ಕೇಸ್ ಇದೆ, ಅದು ಮಾತ್ರ ತನಿಖೆ ಮಾಡ್ತಾ ಇದೀವಿ. ಈ ಪಿ ಎಸ್ ಐ ಎಲ್ಲ ಸಾರಿ ಈಗ ಏನೋ ವರ್ಗಾವಣೆ ತಂದಿದ್ದು ಏನಿದೆ ಅದನ್ನ ನಾವು ಮಾಡೋದಿಲ್ಲ ಅಂತ ಹೇಳ್ತಾ ಇಷ್ಟಕ್ಕೋಸ್ಕರ ಸಿ ಐ ಡಿ ಅಲ್ಲ ರೀ, ನಾನು ಹೇಳ್ದಷ್ಟೇ. ಊಹೆ ಪೂಹೆ ಮೇಲೆ ಯಾರೋ ಹೇಳ್ತಾರೆ ಅನ್ನೋದ್ರ ಆಧಾರದ ಮೇಲೆ ಒಂದು ಪೊಲೀಸ್ ಎನ್ಕ್ವೈರಿ ಮಾಡೋದಿಲ್ಲ. ಅವ್ರಿಗೆ ಎವಿಡೆನ್ಸ್ ಸಿಕ್ಕಿದ್ರೆ ಹೇಳ್ಕೊಂಡು ಹೋಗ್ತಾರೆ, ಎವಿಡೆನ್ಸ್ ಸಿಕ್ಕೋದನ್ನ ಕಾಯ್ತಾ ಇದ್ದಾರೆ. ಅವನು ಯಾರು ಸರ್ ಫೋಟೋನ ಈಗ ನನ್ನ ಮನೆಗೆ ಬಂದು ಫೋಟೋ ತೆಗೆಸಿಟ್ಟಿದ್ದಾರೆ, ಈಗ ನೀವು ಬಂದಿದ್ದೀರಪ್ಪ ನನ್ನ ಫೋಟೋ ತೆಗಿತೀರಿ, ನೀವು ಕಾಣ್ತೀರಿ ಫೋಟೋದಲ್ಲಿ. ಆದರೆ ಅವನು ಊಹೆ ಕಟ್ಕೊಂಡು ಏನಾದ್ರು ಮಾಡಿದ್ರೆ ಆಗತ್ತಾ? ಸರ್ ಈ ಸರ್ಕಾರದಲ್ಲಿ ಸೆಂಟರ್ ಇನ್ನೂ ಸಾಕಷ್ಟು ಜನ ಇದ್ದಾರೆ ಅಂತ ಸರ್ಕಾರದಲ್ಲಿ ಇಲ್ಲ, ಸಮಾಜದಲ್ಲಿ ಇರ್ಬೋದು, ಕುಮಾರಸ್ವಾಮಿ ಅವ್ರು ಬೆಳೆಸಿಟ್ಟಂತವ್ರು ಇರ್ಬೋದು, ಕಾಂಗ್ರೆಸ್ನವ್ರು ಬೆಳೆಸಿಟ್ಟಂತವ್ರು ಇರ್ಬೋದು. ಸರ್ ನಂಟಿದ್ರೆ ಅವ್ರು ಹೇಳಲಿ ಸರ್, ಅವರು ಎನ್ಕ್ವೈರಿ ಆಫೀಸರಿಗೆ ಒಂಚೂರು ಮಾಹಿತಿ ಕೊಡಲಿ ದಯವಿಟ್ಟು. ಸೆಂಟ್ರೋ ರವಿ ಅಂತವರು ಸಮಾಜದಲ್ಲಿ ಇರಬಾರ್ದು ಅಂತೇಳಿ ಹೇಳಿ ಪ್ರಾಮಾಣಿಕ ಕಾಳಜಿ ಏನಾದ್ರು ಇದ್ರೆ ಮಾಹಿತಿ ದಯವಿಟ್ಟು ಕೊಡಿ. ನಾವೇನಾದರೂ ಅದನ್ನ ಸ್ಟಾಪ್ ಮಾಡಿದ್ರೆ ನಿರ್ಬಂಧ ಮಾಡಿದ್ರೆ ನೀವು ಬೆಕ್ಕದ್ದು ಹೇಳಿ. ಸರ್ ವರ್ಗಾವಣೆ ದಂಧೆ ಬಗ್ಗೆ ನಮ್ಮ ಹತ್ರ ಎಷ್ಟು ದುಡ್ಡು ಇಸ್ಕೊಂಡಿದ್ದಾನೆ, ಇಂಥವ್ರು ವರ್ಗಾವಣೆ ಆಗಿದೆ, ಇದನ್ನ ದಾಖಲಾತೆ ಇದ್ರೆ ಅದನ್ನ ಮಾಡ್ತಾರ್ರಿ.